ನಮಸ್ಕಾರ ವೀಕ್ಷಕರೇ, ನವೆಂಬರ್ ತಿಂಗಳ ವೃಷಭ ರಾಶಿಯ ರಾಶಿ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ವಿಶೇಷವಾದ ಸೂಚನೆ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ನೋವುಗಳಿರಲಿ, ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿರಲಿ, ಆ ಎಲ್ಲ ಸಮಸ್ಯೆಗಳಿಗೆ ಗುರುಜಿಯವರನ್ನ ಉಚಿತವಾಗಿ ಪ್ರತಿ ಶುಕ್ರವಾರ ಶನಿವಾರ ಭೇಟಿಯಾಗಿ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ನಿಮ್ಮ ಜನ್ಮ ಜಾತಕ ಇರಲಿ ಅಥವಾ ಇಲ್ಲದೇ ಇರಲಿ, ಕೆಲವರೆಲ್ಲ ಬರೆಸ್ಕೊಂಡಿರೋದಿಲ್ಲ, ಆದ್ರೆ ಅಡ್ಡಿ ಇಲ್ಲ. ಸೊ ಬನ್ನಿ, ಗುರುಜಿಯವರನ್ನ ಉಚಿತವಾಗಿ ಭೇಟಿಯಾಗಿ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ವೃಷಭ ರಾಶಿಯ ಫಲಾಫಲವನ್ನ ತಿಳ್ಕೊಳ್ಳೋಣ. ನಮಸ್ತೆ ಗುರುಜಿ. ನಮಸ್ಕಾರ, ಶ್ರೀ ಗುರುಭ್ಯೋ ನಮಃ. ವೃಷಭ ರಾಶಿಯ ನವೆಂಬರ್ ತಿಂಗಳ ರಾಶಿ ಭವಿಷ್ಯನ ತಿಳ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ಕೆಲವೊಂದು ಗ್ರಹಗಳ ಸ್ಥಾನ ಪರಿವರ್ತನೆ ಇದೆ. ಯಾವ ಗ್ರಹದ ಅಂದರೆ ರವಿಯ ಸ್ಥಾನ ಪರಿವರ್ತನೆ ಆಗುತ್ತೆ 16ನೇ ತಾರೀಕಿನ ನಂತರ. ಮತ್ತು ಶುಕ್ರನ ವಕ್ರತ್ವದ ನಡಿಗೆ ಇದೆ 16ನೇ ತಾರೀಕಿನವರೆಗೂ. ಅದಾದ ನಂತರ ವಕ್ರತ್ವದ ನಡಿಗೆ ತ್ಯಾಗ ಮಾಡ್ತಾನೆ. ಜೊತೆಗೆ ಬುಧನು ಕೂಡ 16ನೇ ತಾರೀಕಿನ ನಂತರ ವಕ್ರತ್ವದ ನಡಿಗೆ ಶುರು ಆಗುತ್ತೆ. ಸೊ ಇದರಿಂದಾಗಿ ವೃಷಭ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳನ್ನು ನಾವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು ಅಂತ ನೋಡೋಣ. ಈಗ ರವಿಯ ಸ್ಥಾನದಿಂದ ನೋಡಿದ್ರೆ, ರವಿಯ ಸ್ಥಾನ ವೃಷಭ ರಾಶಿಯವರಿಗೆ ಷಷ್ಠದಲ್ಲಿದೆ. ಷಷ್ಠದಲ್ಲಿದ್ದಾಗ ರವಿಯ ಫಲಾಫಲಗಳು ಗೋಚಾರದಲ್ಲಿ ಅದ್ಭುತವಾಗಿರುತ್ತೆ. ಸ್ವಲ್ಪ ಆರೋಗ್ಯ, ಮನೋಬಲ ಚೆನ್ನಾಗಿರುತ್ತೆ. ಇವರಿಗೆ ಗೌರವ, ಮಾನ ಮನ್ನಣೆ, ಎಲ್ಲ ರೀತಿಯ ಅನುಕೂಲಗಳೆಲ್ಲ ರವಿಯ ಷಷ್ಠದಲ್ಲಿರೋದ್ರಿಂದ ಒದಗುತ್ತೆ. ಎಲ್ಲಿವರೆಗೂ ಅಂದರೆ 16ನೇ ತಾರೀಕಿನವರೆಗೂ. ಅದಾದ ನಂತರ ಷಷ್ಠದಿಂದ 6ನೇ ಮನೆಯಿಂದ ಸಪ್ತಮಕ್ಕೆ ಸ್ಥಾನ ಪರಿವರ್ತನೆ. ಯಾವಾಗ ಸಪ್ತಮಕ್ಕೆ ರವಿಯ ಸ್ಥಾನ ಪರಿವರ್ತನೆ ಆಯಿತು ಅಂದಾಗ, ಅಲ್ಲಿ ಸಪ್ತಮದಲ್ಲಿ ರವಿಯ ಫಲಾಫಲಗಳು, ಒಳ್ಳೆಯ ಫಲವನ್ನು ನಾವು ನಿರೀಕ್ಷಣೆ ಮಾಡೋಕ್ಕಾಗಲ್ಲ. ಏನಾಗುತ್ತೆ ಅದರಿಂದ, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ವಿನಾಕಾರಣಗಳು ತಿರುಗಾಟಗಳು ಜಾಸ್ತಿ ಆಗುತ್ತೆ. ಯಾವುದೋ ಕೆಲಸಕ್ಕೆ ಹೋಗೋದು, ಅಲ್ಲಿ ಕೆಲಸ ಆಗದೇ ಇರೋದು, ಮತ್ತು ನೀವು ಮಾಡುವ ಕೆಲಸಗಳಿಗೆ ಫಲ ಪೂರ್ಣವಾಗಿ ಫಲವನ್ನು ಸಿಗೋದಿಲ್ಲ. ಮತ್ತು ಕೆಲವೊಂದು ಸರಿ ಮಾನಹಾನಿಗಳಾಗುವ ಸಾಧ್ಯತೆಗಳು, ಇದರಿಂದಾಗಿ ಸುಮಾರಷ್ಟು ನಿಮ್ಮ ಆತ್ಮಸಾಕ್ಷಿಗೆ, ಮನಸ್ಸಾಕ್ಷಿಗೆ ಖಿನ್ನತೆ ಬರೋದು, ಇದೆಲ್ಲ ನೀವು ರವಿಯ ಸಪ್ತಮದಲ್ಲಿರೋದ್ರಿಂದ ಈ ಥರ ಫಲಾಫಲಗಳನ್ನು ನಾವು ನಿರೀಕ್ಷಣೆ ಮಾಡ್ಬೋದು. ಮತ್ತು ಕುಟುಂಬದಲ್ಲಿ ವ್ಯಾಜ್ಯಗಳು ಕೂಡ ಆಗುತ್ತೆ ಇದರಿಂದಾಗಿ. ಸೊ ಹಾಗಾಗಿ ರವಿಯ ಸ್ಥಿತಿ ಅಲ್ಲಿ 30ನೇ ತಾರೀಕಿನವರೆಗೆ ಇರೋದರಿಂದ 16ನೇ ತಾರೀಕಿನಿಂದ 30ನೇ ತಾರೀಕಿವರೆಗೂ ಈ ಥರದ ಪ್ರಭಾವವನ್ನು ನೀವು ನೋಡ್ಬೋದು ವೃಷಭ ರಾಶಿಯವರಿಗೆ. ಜೊತೆಗೆ ಇವಾಗ ಶುಕ್ರ ಷಷ್ಠದಲ್ಲಿದ್ದಾನೆ. ಶುಕ್ರ ಷಷ್ಠದಲ್ಲಿ ಇರೋದರಿಂದ ಏನು ಫಲ ಅಂದರೆ, ಶುಕ್ರ ಷಷ್ಠದಲ್ಲಿ ಗೋಚಾರದಲ್ಲಿ ಅಷ್ಟೊಂದು ಶುಭವಾದ ಫಲವನ್ನು ನಿರೀಕ್ಷಣೆ ಮಾಡೋಕ್ಕಾಗಲ್ಲ. ಸ್ತ್ರೀಯರಿಂದ ಸ್ವಲ್ಪ ಸಮಸ್ಯೆಗಳಾಗುತ್ತೆ ವೃಷಭ ರಾಶಿಯವರಿಗೆ. ಮತ್ತು ನಿಮಗೆ ನಿಮ್ಮ ಮಾನಹಾನಿಯಾಗು ಮತ್ತು ಚಾರಿತ್ರ್ಯ ವಧೆಯನ್ನು ಮಾಡುವ ಸಾಧ್ಯತೆಗಳಿರುತ್ತೆ. ಸ್ತ್ರೀಯರಿಂದ ತುಂಬ ಎಚ್ಚರಿಕೆಯಿಂದ ಇರಬೇಕು. ಮತ್ತು ವಿನಾಕಾರಣ ಕಲಹಗಳಾಗೋದು, ಮತ್ತು ವಾಹನಗಳಿಂದ ದುರಂತಗಳಾಗುವುದು, ಮತ್ತು ಯಾರಾದರೂ ಸ್ತ್ರೀಯರ ಹತ್ರ ನೀವು ಸಾಲಾಗೆಲ್ಲ ತೊಗೊಂಡಿದ್ರೆ ಅವ್ರು ನಿಮ್ಮ ಮನೆ ಹತ್ರ ಬಂದಿಂದ ಗ್ಯಾರಂಟಿ. ಸೊ ಹಾಗಾಗಿ ಸ್ತ್ರೀಯರಿಂದ ಎಚ್ಚರಿಕೆಯಾಗಿರೋದು ತುಂಬ ಇಲ್ಲಿ ಅವಶ್ಯಕ ಆಗುತ್ತೆ ವೃಷಭ ರಾಶಿಯವರಿಗೆ. ಸೊ ಹಾಗಾಗಿ ಷಷ್ಠದಲ್ಲಿನ ಶುಕ್ರ ಎಲ್ಲಿವರೆಗಂದರೆ, ಅವನು 16ನೇ ತಾರೀಕಿನಲ್ಲೂ ವಕ್ರ ನಡಿಗೆ ಇರುತ್ತೆ. ಹಾಗಾಗಿ ಸ್ವಲ್ಪ ವಿಪರೀತವಾಗಿ ಫಲಗಳನ್ನು ನಾವು ಅಲ್ಲಿ ನಿರೀಕ್ಷಣೆ ಮಾಡೋದು. ಅದಾದ ನಂತರ ಅವನ ನೇರ ನಡಿಗೆ ಇರೋದರಿಂದ ಸ್ವಲ್ಪ ಸಮಸ್ಯೆಗಳಲ್ಲಿ ಇಳಿಮುಖ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳೋದು ತುಂಬ ಸೂಕ್ತ ಅಂತ ಇಲ್ಲಿ ಹೇಳ್ತೀನಿ. ಸೊ ಅದಾದ ಮೇಲೆ ಸಪ್ತಮದಲ್ಲಿ ಬುಧ. ಸಪ್ತಮದಲ್ಲಿ ಬುಧ ಏನಾಗುತ್ತೆ ಅಂದರೆ, ಗೋಚಾರದಲ್ಲಿ ವೃಷಭ ರಾಶಿಯವರಿಗೆ ಅಷ್ಟೊಂದು ಒಳ್ಳೆಯ ಫಲವನ್ನು ಕೊಡೋದಿಲ್ಲ ಬುಧನು ಕೂಡ. ಏನಾಗುತ್ತೆ ಅಂದರೆ, ಇವರಿಗೆ ಪತಿ ಪತ್ನಿಯರಲ್ಲಿ ಸ್ವಲ್ಪ ಕಲಹಗಳಾಗೋದು, ಮತ್ತು ಏನಾಗುತ್ತೆ ಸ್ವಲ್ಪ ಮಾನಸಿಕವಾಗಿ ಅಂದರೆ ನರ ದೌರ್ಬಲ್ಯ, ಅಂದರೆ ತುಂಬ ಮೈಗ್ರೇನ್ ಬರೋದು, ಈ ಥರದ ಸಮಸ್ಯೆಗಳಾಗೋದು, ಮತ್ತು ಚರ್ಮ ವ್ಯಾಧಿಗಳು ಕೂಡ ಬರುವ ಸಾಧ್ಯತೆಗಳಿರುತ್ತೆ. ಹೊರಭಾಗದಂದರೆ ಚರ್ಮದ ಮೇಲೆ ರ್ಯಾಷಸ್ ಬರೋದು, ಇಲ್ಲಾಂದರೆ ಚರ್ಮ ಸ್ಕಿನ್ ಅಲರ್ಜೀಸ್ ಆಗೋದು, ಇದೆಲ್ಲ ನಾವು ನಿರೀಕ್ಷಣೆ ಮಾಡ್ಬೋದು. ಮತ್ತು ಪಾರ್ಟ್ನರ್ಶಿಪ್ ವ್ಯವಹಾರ, ಯಾರ್ಯಾರು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿದ್ದರೂ ಮಾತಿನಿಂದಾಗಿ ಸಮಸ್ಯೆಗಳಿಗೆ ಈಡಾಗುತ್ತೆ.